ಎಲ್ಲರಿಗೂ ನಮಸ್ಕಾರ. ಎಸ್ ಆರ್ ಪಿ ಸ್ಕ್ವೇರ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾನು ಹೋಮ್ಮೇಡ್ ತುಪ್ಪ ತಯಾರಿಸೋದು ಹೇಗೆ ಅಂಥೇಳಿ ಸರಿಯಾದ ಕ್ರಮವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 15 ದಿನದಿಂದ ನಾನು ಶೇಖರಿಸಿಟ್ಟಂತಹ ಹಾಲಿನ ಕೆನೆ ಇದು. ನಾವು ಪ್ರತಿನಿತ್ಯ ಹಾಲು ಕಾಯಿಸ್ತೀವಲ್ಲ, ಕಾಯಿಸಿದ ನಂತರ ಅದನ್ನು ಮೊದಲು ತಣ್ಣಗಾಗೋದಕ್ಕೆ ಬಿಡಬೇಕು. ಆ ನಂತರ ಸುಮಾರು 2-3 ಗಂಟೆಗಳ ಕಾಲ ಅದನ್ನು ಫ್ರಿಜ್ನಲ್ಲಿ ಇಟ್ಟು ನಂತರ ಹೊರಗೆ ತೆಗೆದ್ರೆ ಸರಿಯಾಗಿ ಕೆನೆ ಬಂದಿರುತ್ತೆ. ಆ ಕೆನೆನ ಪ್ರತಿನಿತ್ಯ ನೀವು ನಿಮ್ಮ ಒಂದು ಡಬ್ಬದಲ್ಲಿ ಎತ್ತಿಟ್ಕೊಳ್ರಿ ಈ ರೀತಿಯಾಗಿ. ಅದರ ಜೊತೆಗೆ ಬೇಕಿದ್ದರೆ ನೀವು ಮೊಸರನ್ನು ಸಹ ಸ್ವಲ್ಪ ಸ್ವಲ್ಪವಾಗಿ ಪ್ರತಿನಿತ್ಯ ಹಾಲಿನ ಜೊತೆ ಕೆನೆ ಜೊತೆಗೆ ಸ್ವಲ್ಪ ಸ್ವಲ್ಪ ಮೊಸರನ್ನು ಸಹ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಮೊಸರನ್ನು ಆ್ಯಡ್ ಮಾಡಿಲ್ಲ. ಈಗ 15 ದಿನದ ಕೆನೆಯನ್ನು ಮೊದಲು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಬೇಕು. ಹಾಕಿದ ನಂತರ ಅದಕ್ಕೆ ಒಂದು 3-4 ಸ್ಪೂನು ಹಾಲಿನ ಕೆನೆ ಹಾಕಬೇಕು. ಹಾಕಿದ ನಂತರ ಅದಕ್ಕೆ ಸುಮಾರಾಗಿ 1/4 ಭಾಗ ನೀರು ಆಗಿರಬೇಕು ಮಿಕ್ಸಿ ಜಾರಿಗೆ. ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿರಿ, ಅಂದರೆ ಸುಮಾರಾಗಿ 1/4 ಭಾಗ ಜಾರ್ನಲ್ಲಿ ನೀರಿರಬೇಕು. ನೀರು ಕೆನೆ ಸೇರಿ 1/4 ಭಾಗ ಆಗಿರಬೇಕು. ಈ ರೀತಿಯಾಗಿ ಹಾಕಿ ಅದನ್ನು ಗ್ರೈಂಡ್ ಮಾಡಿರಿ. ಬಹಳ ಹೊತ್ತೇನು ಬೇಡ, ಒಂದು 2-3 ರೌಂಡ್ ತಿರುಗಿಸಿದರೆ ಸಾಕು, ಅಥವಾ 1-3 ನಿಮಿಷ ಅದನ್ನು ತಿರುಗಿಸಿದರೂ ಸಾಕು. ಇಷ್ಟಕ್ಕೇ ನೋಡಿ ಕೆನೆ ಯಾವ ರೀತಿ ಬಂದಿದೆ ಅಂತ. ಗಟ್ಟಿ ಬೆಣ್ಣೆ, ಈಗಾಗಲೇ ಮಜ್ಜಿಗೆ ಮತ್ತು ಬೆಣ್ಣೆ ಸಪ್ರೇಟ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ. ಚಮಚದ ಸಹಾಯದಿಂದನೂ ನೀವು ಅದನ್ನು ಹಾಗೇ ಎತ್ತಿಟ್ಕೊಳ್ಬೋದು. ನಾನಿಲ್ಲಿ ಜಾಸ್ತಿ ಕೆನೆ ಇರೋದರಿಂದ ಒಂದು ಪಾತ್ರೆಯಲ್ಲಿ ಎಲ್ಲವನ್ನು ಮೊದಲು ಶೇಖರಿಸ್ತೀನಿ. ನೋಡಿ ಈ ರೀತಿಯಾಗಿ ಹಾಕಿರಿ, ನಿಮಗೀಗಾಗಲೇ ಬೆಣ್ಣೆ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ಉಳಿದಂತಹ ಕೆನೆಯೂ ಸಹ ಮೊದಲು ನೀರು ಹಾಕಿ ನಂತರ ಸ್ವಲ್ಪ ಕೆನೆ ಹಾಕಿ, 1-4 ಸ್ಪೂನ್ ಕೆನೆ ಹಾಕಿ ಮತ್ತೆ ನಂತರ ಅದರ ಮೇಲೆ ನೀರನ್ನು ಹಾಕಬೇಕು. ಇದೇ ರೀತಿ ಪ್ರೊಸೆಸನ್ನು ಕಂಟಿನ್ಯೂ ಮಾಡಿರಿ. ನೋಡಿ ಮತ್ತೆ ಕೆನೆ ಯಾವ ರೀತಿ ಬೆಣ್ಣೆಯಾಗಿ ಹೊರಬರ್ತಾ ಇದೆ ಅಂತ. ನಾನಿಲ್ಲಿ ಕೈಯಿಂದ ಮುಟ್ಟದೇನೆ ಇದನ್ನು ಮಾಡ್ತಾ ಇದ್ದೀನಿ. ಮುಟ್ಟದೇನೆ ಅಂದರೆ ಕೈಯನ್ನು ಬೆಣ್ಣೆ ಹಚ್ಕೊಳ್ಳೋದಾಗಿರಲಿ ಅಥವಾ ಕೆನೆಯನ್ನು ಕೈಯಿಂದ ಎತ್ತಿ ಹಾಕೋದಾಗಿರಲಿ ನಾನಿಲ್ಲಿ ಮಾಡ್ತಾ ಇಲ್ಲ. ಬರೀ ಚಮಚದ ಸಹಾಯದಿಂದನೇ ನಾನು ಮಿಕ್ಸಿ ಜಾರಿಗೆ ಹಾಕಿ ಅದರಿಂದ ರುಬ್ಬಿ ಬೆಣ್ಣೆಯನ್ನು ತೆಗಿತಾ ಇದ್ದೀನಿ. ನೋಡಿ ಯಾವ ರೀತಿ ಬೆಣ್ಣೆ ಸಪ್ರೇಟ್ ಆಗಿದೆ ಅಂತ ನೀವಿಲ್ಲಿ ನೋಡ್ಬೋದು. ಈಗ ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿರಿ ಅದರ ಮೇಲೆ. ಆ ನಂತರ ನೀವಿದು ಬೆಣ್ಣೆಯನ್ನು ಬಿಟ್ಟು ಮಿಕ್ಕಿರೋದೆಲ್ಲ ಮಜ್ಜಿಗೆಯನ್ನಾಗಿ ಬಳಕೆ ಮಾಡ್ಬೋದು. ಅದನ್ನು ಒಂದು ಡಬ್ಬ ಅಥವಾ ಪಾತ್ರೆಯಲ್ಲಿ ಸೋಸ್ಕೊಳ್ರಿ. ಸೋಸೋದು ಅಂದರೆ ಸೋಸೋ ಜಾಡಿಯನ್ನಿಟ್ಟೇನಲ್ಲ, ಒಂದು ತಟ್ಟೆಯನ್ನು ಮುಚ್ಚಿ ನೀವು ಅನ್ನ ಯಾವ ರೀತಿ ಬಗ್ಗಿಸ್ತೀರೋ ಆ ರೀತಿಯಾಗಿ ಇದನ್ನು ಬಗ್ಗಿಸ್ಕೊಳ್ರಿ. ನೋಡಿ ಯಾವ ರೀತಿ ಮಜ್ಜಿಗೆ, ಗಟ್ಟಿ ಮಜ್ಜಿಗೆಯನ್ನು ನೀವಿಲ್ಲಿ ಕಾಣ್ಬೋದು. ಬಹಳಷ್ಟು ಸುಲಭವಾಗಿ ನೀವು ಬೆಣ್ಣೆನ ಸಪ್ರೇಟ್ ಮಾಡ್ಬೋದು ಈ ರೀತಿಯಾಗಿ. ನೋಡಿ ಇದೆಲ್ಲ ಬಂದಿರೋದೆಲ್ಲ ಮಜ್ಜಿಗೆ ರೂಪದಲ್ಲಿ ನೀವು ಬಳಕೆ ಮಾಡ್ಬೋದು. ನೀವು ಮೊದಲೇ ಕೆನೆಗೆ ಸ್ವಲ್ಪ ಮೊಸರು ಹಾಕಿದ್ರಿ ಅಂದರೆ ಇದನ್ನು ಡೈರೆಕ್ಟಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಬಳಕೆ ಮಾಡ್ಬೋದು. ನಾನಿಲ್ಲಿ ಮಜ್ಜಿಗೆ ಮೊಸರನ್ನು ಹಾಕಿಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಿ 1-4 ಗಂಟೆ ಬಿಟ್ಟು ಅದನ್ನು ಮಜ್ಜಿಗೆ ರೂಪದಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೀನಿ. ಈಗ ಅಷ್ಟು ಬೆಣ್ಣೆಯನ್ನು ನೀವು ಕಾಣ್ಬೋದು. ಸುಮಾರಾಗಿ ಒಂದು 800 ಗ್ರಾಮ್ನಿಂದ 1,000 ಗ್ರಾಮ್ನಷ್ಟು ಬೆಣ್ಣೆ, ಅಂದರೆ ಸುಮಾರು 1 ಕೆಜಿ ಬೆಣ್ಣೆಯನ್ನು ನೀವಿಲ್ಲಿ ಕಾಣ್ಬೋದು. ನೋಡಿ ಯಾವ ರೀತಿ ಬೆಣ್ಣೆ
ಸಪ್ರೇಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಇದಕ್ಕೆ ಒಂದು ದೊಡ್ಡ ಸ್ಪೂನನ್ನು ತೆಗೆದುಕೊಂಡು ಒಂದೇ ಆ್ಯಂಗಲಲ್ಲಿ ಚೆನ್ನಾಗಿ ಜೋರಾಗಿ ತಿರುಗಿಸ್ರಿ. ನಿಮ್ಮ ಕೈ ಮೇಲೆ ಹಿಡಿತಾ ಇರಲಿ. ಈ ರೀತಿಯಾಗಿ ತಿರುಗಿಸಿದರೆ ಮಿಕ್ಕಿರೋ ಅಲ್ಪ ಸ್ವಲ್ಪ ಮಜ್ಜಿಗೆನೂ ಸಹ ಸಪ್ರೇಟ್ ಆಗುತ್ತೆ. ನೋಡಿ ಯಾವ ರೀತಿ ಬೆಣ್ಣೆ ಮತ್ತು ಮಜ್ಜಿಗೆಯನ್ನು ನೀವು ಸಪ್ರೇಟ್ ಆಗಿರೋದನ್ನು ಇಲ್ಲಿ ಕಾಣ್ಬೋದು. ಈಗ ಮಜ್ಜಿಗೆನೂ ಸಹ ನಾನು ಬೆಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ತೀನಿ. ಮತ್ತೆ ಒಂದು ತಟ್ಟೆಯನ್ನು ಮುಚ್ಚಿ ಮಜ್ಜಿಗೆನ ಬಗ್ಗಿಸ್ಕೊಳ್ತಾ ಇದ್ದೀನಿ. ಈಗ ಸಂಪೂರ್ಣ ಮಜ್ಜಿಗೆ ಬೆಣ್ಣೆಯಿಂದ ಹೊರತೆಗೆದಾಗಿದೆ, ನೀವು ನೋಡ್ಬೋದು. ಕೇವಲ ಬೆಣ್ಣೆ ಮಾತ್ರ ಮಿಕ್ಕಿದೆ. ಸರಿಸುಮಾರು 1 ಕೆಜಿ ಬೆಣ್ಣೆಯನ್ನು ನಾನು ಕೈಯಿಂದ ಮುಟ್ಟದೇನೆ ಬರೀ ಸ್ಪೂನಿನ ಸಹಾಯದಿಂದನೇ ಬೆಣ್ಣೆಯನ್ನು ತೆಗೆದಿದ್ದೇನೆ. ಈಗ ಈ ಬೆಣ್ಣೆಯನ್ನು ಗ್ಯಾಸ್ ಮೇಲೆ ಕಾಯಿಸೋದಕ್ಕೆ ಇಡ್ತಾ ಇದ್ದೇನೆ. ಆದಷ್ಟು 5 ನಿಮಿಷ ಮಾತ್ರ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆ ನಂತರ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿ ಈಗ ಬೆಣ್ಣೆ ಸಂಪೂರ್ಣವಾಗಿ ಕರಗ್ತಿದೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂದು ಚಿಕ್ಕ ಸ್ಪೂನಿನ ಸಹಾಯದಿಂದ ನೀವು ಕೈ ಆಡಿಸ್ತಾ ಇರಬೇಕು. ಆದಷ್ಟು ಬೆಣ್ಣೆ ಕರಗಿಸೋವಾಗ ಕಾಯಿಸೋವಾಗ ನೀವು ದೊಡ್ಡ ಪಾತ್ರೆ ತಗೊಳ್ಳೋದು ಒಳ್ಳೆಯದು, ನಿಮಗೆ ಕೈ ಆಡಿಸೋದಕ್ಕೂ ಸಹ ಚೆನ್ನಾಗಿರುತ್ತೆ ಮತ್ತು ಉಕ್ಕಿ ಚೆಲ್ಲೋ ಅವಕಾಶಗಳು ಸಹ ಕಡಿಮೆ ಇರುತ್ತೆ. ಐದು ನಿಮಿಷಕ್ಕೊಂದು ಸತಿ ಚೆನ್ನಾಗಿ ತಳ ಹತ್ತದಂತೆ ಕಲಿಸ್ತಾ ಇರಿ. ಈಗ ಮತ್ತೆ 5 ನಿಮಿಷದ ನಂತರ ಮತ್ತೆ ಸ್ಪೂನಿನ ಸಹಾಯದಿಂದ ಕಲಸಿ. ನಾನಿಲ್ಲಿ ಹಸುವಿನ ಹಾಲನ್ನು ಉಪಯೋಗಿಸೋದ್ರಿಂದ ಹಸುವಿನ ಹಾಲಿನ ಕೆನೆ ಎತ್ತಿಟ್ಕೊಂಡಿದ್ದೆ, ಹಾಗಾಗಿ ಇಲ್ಲಿ ಇದರ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗಿರೋದನ್ನು ನೀವು ನೋಡ್ಬೋದು. ತಳ ಹತ್ತದಂತೆ ಪದೇ ಪದೇ ಕಲಿಸ್ತಾನೆ ಇರಬೇಕು. ನೋಡಿ ಈಗ ಆದಷ್ಟು ನಿಮಗೆ ತುಪ್ಪ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನೊರೆ ಬಂದಾಗ, ಯಾವಾಗ ನೊರೆ ಬರುತ್ತೋ ಮೇಲೆ ಅದನ್ನು ಗಮನಿಸಬೇಕು. ಈಗ ಮತ್ತೆ ಚಮಚದ ಸಹಾಯದಿಂದ ಚೆನ್ನಾಗಿ ಕಲಿಸ್ಬೇಕು. ಅದಾದ ನಂತರ ಒಂದು ಚಿಕ್ಕ ಗಾತ್ರದ ಬೆಲ್ಲವನ್ನು ಅದಕ್ಕೆ ಹಾಕಿ ತಕ್ಷಣ ತಟ್ಟೆಯನ್ನು ಮುಚ್ಚಬೇಕು, ತಡ ಮಾಡಬಾರ್ದು. ಅದರ ಮೇಲೆ ಅಕಸ್ಮಾತಾಗಿ ಉಕ್ಕಿ ಚೆಲ್ಲಬಾರ್ದು ಅನ್ನೋ ಕಾರಣಕ್ಕೆ ನಾನೊಂದು ಭಾರವಾದಂಥ ಒರಳು ಕಲ್ಲನ್ನು ಇಡ್ತಾ ಇದ್ದೀನಿ. ನೀವು ಭಾರಕ್ಕೆ ಬೇರೆ ಏನನ್ನಾದರೂ ಬಳಕೆ ಮಾಡ್ಬೋದು. ಸುಮಾರು 15-20 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಅದಾದ ನಂತರ ಆ ಕಲ್ಲನ್ನು ಕೆಳಗಿಳಿಸಿ, ಭಾರವನ್ನು ಕೆಳಗಿಳಿಸಿ ತುಪ್ಪವನ್ನು ನೀವು ಯಾವುದಾದರೂ ಡಬ್ಬದಲ್ಲಿ ಶೇಖರಿಸಿಟ್ಕೊಳ್ಬೋದು. ನಾನಿಲ್ಲಿ ಒಂದು ಗ್ಲಾಸಿನ ಬೌಲಲ್ಲಿ ಶೇಖರಿಸಿಡ್ತಾ ಇದ್ದೇನೆ. ಸರಿಸುಮಾರು 1 ಕೆಜಿ ತುಪ್ಪವನ್ನು ನೀವಿಲ್ಲಿ ಕಾಣ್ಬೋದು. ಇಷ್ಟು ತುಪ್ಪವನ್ನು ನಾವು ಮನೆ ಹಾಲಿನಿಂದ ಮಾಡಿದರೆ ಇದರ ಘಮಾನೇ ಬೇರೆ. ನೀವು ಅಂಗಡಿಗಳಲ್ಲಿ ಎಷ್ಟು ಹಣ ಕೊಟ್ಟರು ಇಂತಹ ತುಪ್ಪವನ್ನು ನೀವು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ದಯವಿಟ್ಟು ಇದೇ ಮೆಥಡನ್ನು ಫಾಲೋ ಮಾಡಿ ನೀವು ಮನೆಯಲ್ಲಿ ಆರಾಮವಾಗಿ
ನೀವು ಬೆಣ್ಣೆಯನ್ನು ಮಾಡ್ಕೊಳ್ಬೋದು, ತುಪ್ಪವನ್ನು ಸಹ ತಯಾರು ಮಾಡ್ಕೊಳ್ಬೋದು. ಈ ಮನೆಯಲ್ಲಿರುವಂತಹ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯವರು ಸಹ, ವಯಸ್ಸಾಗಿರೋರಿಗೂ ಸಹ ಈ ತುಪ್ಪವನ್ನು ಕೊಡೋದರಿಂದ ಯಾವುದೇ ರೀತಿ ದೇಹಕ್ಕೆ ಹಾನಿ ಆಗೋದೇ ಇಲ್ಲ. ಖಂಡಿತವಾಗ್ಲೂ ನೀವು ಸಹ ಇದನ್ನು ಟ್ರೈ ಮಾಡಿರಿ. ಮತ್ತು ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.